ಇದೆ. ಎಸ್, ಇನ್ನು ಮುಂದಿನ ಕ್ಷೇತ್ರ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರೆಯುತ್ತಿ ಬಸವರಾಜ್ ಕಾಂಗ್ರೆಸ್ ಇಂದ ಗೆದ್ದು, ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯಿಂದ ಗೆದ್ದು ಈಗ ಸಚಿವರಾಗಿದ್ದಾರೆ. ಬಿಜೆಪಿಯ ಕುರುಬ ಸಮುದಾಯವನ್ನ ಮತವನ್ನ ಸೆಳೆಯುವಂತ ಅವರ ಸ್ಟಾರ್ ಕ್ಯಾಂಪೇನರ್ ಆಗ್ಬಿಟ್ಟವ್ರೀಗ. ಇನ್ನು ಕಾಂಗ್ರೆಸ್ ಇಂದ ಆ ಕ್ಷೇತ್ರದಲ್ಲಿ ನಾರಾಯಣ ಸ್ವಾಮಿ XMLC ಹಾಗೆ KR ಪುರಂನ XMLA ನಂದೀಶ್ ರೆಡ್ಡಿಗೆ ಕ್ಯಾಚ್ ಹಾಕೊಳಕ್ ನಿಂತವ್ರೆ. ಯಾಕಂದ್ರೆ ಈಗಾಗಲೇ ಯಾರ್ಯಾರು ಆಪರೇಷನ್ ಕಮಲ ಕೊಳಗಡೆ ಆಗಿ ಬಿಜೆಪಿಗೆ ಬಂದಿದ್ರು, ಅಲ್ಲಿ ಯಾರು ಬಿಜೆಪಿ ನಿರಾಶ್ರಿತರಾದ್ರಲ್ಲ, ಸೀಟ್ ಕಳ್ಕೊಂಡ್ರಲ್ಲ, ಅವರೆಲ್ಲ ಕಾಂಗ್ರೆಸ್ ಕಡೆ JDS ಕಡೆ ಹೋಗ್ತಾ ಇದಾರೆ. ಬಟ್ ನಂದೀಶ್ ರೆಡ್ಡಿ BMTC ಅಧ್ಯಕ್ಷನೂ ಆಗಿದ್ರು, ಅವ್ರು ಯಾವಾಗ ಸೇರ್ತಾರೆ ಏನೋ ಅಂತ ನೋಡಬೇಕು. ಆದರೆ ಬಿಜೆಪಿಲಿದ್ದಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬೈರತಿ ಬಸವರಾಜ್ನ ಕರೆಕ್ಟಾಗಿ ಫೇಸ್ ಮಾಡೋಕ್ಕಾಗಲಿಲ್ಲ ನಂದೀಶ್ ರೆಡ್ಡಿ ಅವ್ರಿಗೆ. ಹೌದು, ಆಗಲಿಲ್ಲ. ಬಟ್ ಈಗ ಕಾಂಗ್ರೆಸ್ಗೆ ಹೋಗಿ ಬಿಜೆಪಿಯಲ್ಲಿ ಬಲಿತಿರ್ತಕ್ಕಂಥ ಬೈರತಿ ಬಸವರಾಜ್ ಅವ್ರನ್ನ ಹೆಂಗ್ ಫೇಸ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿದೆ. ಯಾಕೆಂದ್ರೆ ನಂದೀಶ್ ರೆಡ್ಡಿ ಸ್ಟ್ರಾಂಗ, ಬೈರತಿ ಬಸವರಾಜ್ ಸ್ಟ್ರಾಂಗ ಅಂದ್ರೆ ಬೈರತಿ ಬಸವರಾಜ್ ಸ್ಟ್ರಾಂಗ್ ಇದೆ. ಎರಡನೇ ವಿಚಾರ, ಪೂರ್ಣಿಮಾ ಶ್ರೀನಿವಾಸ್ ಕರ್ಕಬತ್ತರೆ ಅಂತಿತ್ತು, ಇಲ್ಲ ಅವ್ರ ಹಿರಿಯವರಲ್ಲಿ ಒಂದ್ ಸ್ವಲ್ಪ ಕಚ್ಚಾಡೋರು, ಅವ್ರಿಗೂ ಅಲ್ಲೊಂದ್ ಸ್ವಲ್ಪ ಮುನ್ನಡೆ ಇದ್ದಂಗೆ ಇದೆ. ಇಲ್ಲಿ ಏನ್ ಕತೆ, ಬೈರತಿ ಬಸವರಾಜ್ ವಿರುದ್ಧ ಯಾರೇ ಕ್ಯಾಂಡಿಡೇಟ್ ಆದರೂ, ನಾರಾಯಣ ಸ್ವಾಮಿ ಆಗ್ಬೋದು, ನಂದೀಶ್ ರೆಡ್ಡಿ ಆಗ್ಬೋದು, ಇನ್ಯಾರೋ ಬರ್ಬೋದು, ಆದ್ರೆ ಈ ಕ್ಷಣಕ್ಕೆ ಅಲ್ಲಿ ಬೈರತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಬಿಜೆಪಿ ಅವರು ಯಾತ್ರೆ ಮಾಡ್ತಿದಾರಲ್ಲ, ಜನಸಂಕಲ್ಪ ಯಾತ್ರೆ, ಈ ಯಾತ್ರೆಗಳಲ್ಲಿ ನಾವು ಕಾಮನ್ ಆಗಿ ಈಗ ಕುರುಬ ಲೀಡರಪ್ಪ ಅಂದ್ರೆ ಸಿದ್ದರಾಮಯ್ಯ ಅಂತ ಕರೀತಿದ್ರು. ಬಿಜೆಪಿಯಲ್ಲಿ ನಾನು ಈಶ್ವರಪ್ಪ ಅವರು ಆ ಸ್ಥಾನವನ್ನ ಪಡ್ಕೊಳಕ್ ಹೋದ್ರು, ಆಗ್ಲಿಲ್ಲ ಅವ್ರ ಕೈಯಲ್ಲಿ, ಕುರುಬ ಲೀಡರ್ ಅಂತ ಆಗಕ್ಕಾಗಿಲ್ಲ. ಈಗ ಬಿಜೆಪಿಯಲ್ಲಿ ಕುರುಬ ಮಾತುಗಳನ್ನ ಸೆಳೆಯೋದಕ್ಕೆ ಎಲ್ಲೇ ಒಂದು ಸಮಾವೇಶ ಹೋದ್ರು ಬೈರತಿ ಬಸವರಾಜ್ನ ಬಿಡ್ತಾ ಇದ್ದಾರೆ ಭಾಷಣಕ್ಕೆ. ನಮ್ಮ ಸಮುದಾಯದವರು ಇಲ್ಲಿ ಅಷ್ಟು ಮತ ಇದ್ದಾರೆ, ಇಷ್ಟು ಜನ ಇದ್ದಾರೆ, ನಮ್ಮ ಸಮುದಾಯದವರೆಲ್ಲರೂ ಈ ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಅಂದರೆ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ ನಾನು BJP ಮುಖಂಡ, BJP ಲೀಡರ್ ಅಂತ BJPಯವರೇ ಬೈರತಿನ ಫೋಕಸ್ ಮಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವರು ಈಗ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ BJPಯಲ್ಲಿ. ಸೊ ಹಾಗಾಗಿ ಅವ್ರನ್ನ ಸೋಸೋಕ್ಕೆ ಕಷ್ಟ. ಅಲ್ಲಿ ಬಿಜೆಪಿ ಕುರುಬ ಲೀಡರ್ ಆಗಿ ಬೆಳಿತಾರ ಈಗ ಬಿಜೆಪಿಯಲ್ಲಿ, ಆ ಚಾನ್ಸ್ ಇದೆಯಾ? ಈಗ ಇಲ್ಲ, ಆಗ್ಬೋದು. ಯಾಕೆಂತಂದ್ರೆ ಈಶ್ವರಪ್ಪ ಅದ್ಯಾವ್ದನ್ನೂ ಬಳಸ್ಕೊಳ್ಳಿಲ್ಲ. ಕುರುಬ ಲೀಡರ್ ಆಗೋದಿರ್ಲಿ, ಶಿವಮೊಗ್ಗಕ್ಕೆ ಲೀಡರ್ ಆಗಲಿಲ್ಲ. ಬೈರತಿ ಬಸವರಾಜ್ KR ಪುರಂಲ ಸ್ಟ್ರಾಂಗು, ಜೊತೆಗೆ ಭವಿಷ್ಯದ ದೃಷ್ಟಿಯಲ್ಲಿ ರಾಜಕೀಯಕ್ಕೆ ಮಹತ್ವಾಕಾಂಕ್ಷಿ ಇರೋ ಮನುಷ್ಯ, ಮಿನಿಸ್ಟರ್ ಆಗವ್ರೆ. ಹೌದು, ಇನ್ ಸುಧಾಕರ್ CM ಆಗ್ಬೇಕು ಅಂತ ಏನ್ ಆಸೆ ಇಲ್ಲ. ಇವ್ರು ಹಣೆ ಬರೋಕೆ ಕಚ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಸಿದ್ದರಾಮಯ್ಯ ಅವ್ರ ರೀತಿಯ ಮಾತಿನ ಚಾಣಾಕ್ಷತೆ ಇಲ್ಲ, ಮಾತಿನ ದಾಟಿ ಇಲ್ಲ, ಅದೊಂದು ಹಿನ್ನಡೆ. ಈಗ ಈಗ ಇಬ್ರಾಹಿಂನ JDS ಅಧ್ಯಕ್ಷರು ಮಾಡಿದ್ದೆ, ಯಾಕೆ ಅವ್ರೇನು ಅವರೇ ಎಲ್ಲಿ ನಿಂತ್ಕೊಂಡ್ರು ಗೆಲ್ಲಲ್ಲ, ಇನ್ ಯಾರನ್ನ ಗೆಲ್ಸ್ಕೊ ಬರ್ತಾರೆ ಅಂತ ಅವ್ರ ಅಧ್ಯಕ್ಷರು ಮಾಡ್ಲಿಲ್ಲ, ಒಳ್ಳೆ ಮಾತುಗಾರ ಇಬ್ರಾಹಿಂ ಅಂತ ಮಾಡಿದ್ರು. ಹಂಗೆ ಸೊ ಬೈರತಿ ಬಸವರಾಜ್ KR ಪುರಂಲ್ಲಿ ಗೆಲ್ಲಕ್ಕೆ ಏನ್ ಬೇಕು ಅವೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಕ್ಷಣಕ್ಕೆ ಮುನ್ನಡೆ ಇದೆ. ನೆಕ್ಸ್ಟ್ ಕ್ಷೇತ್ರ, ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ.